ಕಂಬಳ ಕ್ಷೇತ್ರದಲ್ಲಿ ಕಳೆದೊಂದು ದಶಕದಿಂದ ಮೆರೆದಾಡಿ ಕೆಸರು ಗದ್ದೆಯಲ್ಲಿ ಕ್ಷಣ ಮಾತ್ರದಲ್ಲಿ ಗುರಿ ಮುಟ್ಟುತ್ತಿದ್ದ ಕುಟ್ಟಿ ಹೆಸರಿನ ಕಂಬಳ ಕೋಣ ಅಲ್ಪಕಾಲದ ಅಸೌಖ್ಯದಿಂದ ನಿನ್ನೆ ಮೃತಪಟ್ಟಿದೆ. ಎದುಟ್ಟು ರಾಜು ಶೆಟ್ಟಿಯವರ ಬಳಿಯಿದ್ದ ಕುಟ್ಟಿ 2008-09 ಸೀಸನ್ನಲ್ಲಿ ಮಿಯಾರಿನಲ್ಲಿ ನಡೆದ ಅಭ್ಯಾಸದಲ್ಲಿ ಪಾಲ್ಗೊಂಡಿದ್ದ. ಮುಂದೆ ಮಣಿಪಾಲದಲ್ಲಿ ನಡೆದ ಅನಂತ ಮಾಧವ ಕಂಬಳದಲ್ಲಿ ಹಗ್ಗ ಹಿರಿಯ ವಿಭಾಗದಲ್ಲಿ ಓಡಿದ ಕುಟ್ಟಿ ದ್ವಿತೀಯ ಬಹುಮಾನ ಪಡೆದಿದ್ದ. 2010-11 ಸೀಸನ್ನಲ್ಲಿ ಸೀನಿಯರ್ ವಿಭಾಗಕ್ಕೆ ಎಂಟ್ರಿ ಕೊಟ್ಟ ಕುಟ್ಟಿ ಸೀಸನ್ನಲ್ಲಿ 14 ಕಂಬಳದಲ್ಲಿ ಮೊದಲ ಪ್ರಶಸ್ತಿ ಗೆದ್ದುಕೊಂಡಿದ್ದ. ಮುಂದಿನ ವರ್ಷ 12 ಪ್ರಥಮ 2 ದ್ವಿತೀಯ ಪ್ರಶಸ್ತಿ ಅಲೆಬೂರು ತಂಡದ ಪಾಲಾಗಿತ್ತು. ಮುಂದೆ ಹಗ್ಗ ಹಿರಿಯ ವಿಭಾಗದಲ್ಲಿ ಸ್ಪರ್ಧಿಸಿದ ಕುಟ್ಟಿ ಕರಿಂಜೆ, ಕೊಳಚೂರು, ಕೊಂಡೊಟ್ಟು, ಕೊಳಕ್ಕೆ 20 ಮನೆತನದ ಕೋಣಗಳ ಜೊತೆಯಾಗಿತ್ತು. ನಂತರದ ದಿನಗಳಲ್ಲಿ ತಂಡಂ ಪೈಲು ನಾಗೇಶ ದೇವಾಡಿಗರು ಕುಟ್ಟಿಯನ್ನ ತಮ್ಮ ಬಳಗಕ್ಕೆ ಸೇರಿಸಿಕೊಂಡಿದ್ರು. ಅಲೆಬೂರು ಕುಟ್ಟಿ ಅಲ್ಲಿಂದ ತಂಡಂ ಪೈಲು ಕುಟ್ಟಿಯಾದ, ಹಲವಾರು ಪ್ರಶಸ್ತಿ ದಾಖಲೆಗಳು ಅಭಿಮಾನಿಗಳನ್ನು ಸಂಪಾದಿಸಿದ್ದ ಚಾಂಪಿಯನ್ ಕುಟ್ಟಿ ಇನ್ನೂ ನೆನಪು ಮಾತ್ರ.